ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಧರ್ಮಗ್ರಂಥಗಳ ಪ್ರಕಾರ ವಿವಾಹಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸಾಧಾರಣವಾಗಿ ವಿವಾಹವಾದ ಮೇಲೆ ಗಂಡ ಹೆಂಡತಿಯರಿಬ್ಬರು ತಮ್ಮ ಸುಖ ದುಃಖಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ಕೂಡ ಒಬ್ಬರಿಗೊಬ್ಬರು ಹಂಚಿಕೊಳ್ಳಬೇಕೆಂದು ಹೇಳುತ್ತಿರುತ್ತಾರೆ ನಮ್ಮ ಹಿರಿಯರು. ಇದು ಬಹಳ ಒಳ್ಳೆಯ ಪದ್ಧತಿಯೂ ಕೂಡ. ಹೀಗೆ ಮಾಡುವುದರಿಂದ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ, ಹಾಗೆಯೇ ಆ ಸಂಬಂಧವು ಇನ್ನೂ ಗಟ್ಟಿಯಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಕೆಲವು ವಿಷಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳುವುದಿಲ್ಲ, ಕೊನೆಗೆ ಅವರ ಜೀವನ ಸಂಗಾತಿಯ ಜೊತೆಯೂ ಕೂಡ ಹೇಳಿಕೊಳ್ಳಲಾರರು. ಈ ವಿಷಯವು ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಆದರೆ ಮಹಿಳೆಯರು ಜೀವನದಲ್ಲಿ ಕೆಲವು ವಿಷಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಅವರು ಹಾಗೆ ಕೆಲವು ವಿಷಯಗಳನ್ನು ರಹಸ್ಯವಾಗಿ ಇಟ್ಟುಕೊಳ್ಳುವುದರ ಹಿಂದೆ ದೊಡ್ಡ ದೊಡ್ಡ ಕಾರಣಗಳಿರುವುದಿಲ್ಲ. ಕೆಲವು ವಿಷಯಗಳನ್ನು ಗಂಡನ ಬಳಿ ಹೇಳಲು ಕೂಡ ಇಷ್ಟಪಡುವುದಿಲ್ಲ. ಆದರೆ ಸ್ನೇಹಿತರೆ, ಪೂರ್ವ ಕಾಲದಿಂದಲೂ ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ, ಹೆಣ್ಣು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂದು. ಈ ಬ್ರಹ್ಮಾಂಡದಲ್ಲಿ ಈ ಹೆಣ್ಣಿನ ಮನಸ್ಸನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವುದು ಆ ಕಡೆ ದೇವಾನು ದೇವತೆಯರಿಗೂ ಸಾಧ್ಯವಾಗಲಿಲ್ಲ, ಈ ಕಡೆ ಮಹಾಮಹಾ ಋಷಿಮುನಿಗಳಿಗೂ ಸಾಧ್ಯವಾಗಲಿಲ್ಲ. ಹೆಣ್ಣಿನ ಮನಸ್ಸನ್ನು ಮತ್ತು ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯಲು ಆಗುವುದಿಲ್ಲ ಎಂದು ಶಾಸ್ತ್ರ ಪುರಾಣಗಳಲ್ಲೂ ಕೂಡ ಉಲ್ಲೇಖವಾಗಿದೆ. ಈ ಹೆಣ್ಣು ಮಕ್ಕಳು ಸದಾ ಅವರ ಮನಸ್ಸಲ್ಲಿ ಏನನ್ನು ಆಲೋಚಿಸುತ್ತಾರೋ ಅದನ್ನು ತಿಳಿಯುವುದು ಬಹುಶಃ ಅಸಂಭವವೆಂದು ಹೇಳಬಹುದು. ಹೆಣ್ಣು ಮಕ್ಕಳ ಮನಸ್ಸನ್ನು ಕೇವಲ ಇನ್ನೊಂದು ಹೆಣ್ಣು ಮಾತ್ರವೇ ಅಲ್ಪ ಸ್ವಲ್ಪ ಅರ್ಥೈಸಿಕೊಳ್ಳಬಹುದು ಎಂದು ಹೇಳುತ್ತಾರೆ. ಒಬ್ಬ ಸ್ತ್ರೀ ತನ್ನ ಚರಿತ್ರೆ ಸಾಮರ್ಥ್ಯವನ್ನು ಅನುಸರಿಸಿ ತನ್ನ ಮನೆಯನ್ನು ಸ್ವರ್ಗವಾಗಿ ತಯಾರು ಮಾಡಿಕೊಳ್ಳಬಹುದು, ಹಾಗೆಯೇ ನರಕವಾಗಿಯೂ ಕೂಡ ಮಾಡಿಬಿಡಬಹುದು. ಸ್ನೇಹಿತರೆ, ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸುತ್ತಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವುದಿಲ್ಲವೋ ಆ ಮನೆಯಿಂದ ಲಕ್ಷ್ಮೀದೇವಿಯು ಹೊರಟು ಹೋಗುತ್ತಾಳೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಹಿಂಸಿಸುತ್ತಾರೋ ಅಂತಹ ಮನೆಯಲ್ಲಿ ಸದಾಕಾಲ ದರಿದ್ರ ತಾಂಡವವಾಡುತ್ತಿರುತ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವುದು ಪುರುಷರ ಪ್ರಥಮ ಕರ್ತವ್ಯ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮೆಲ್ಲರಿಗೂ ತಿಳಿದ ವಿಷಯವೇನೆಂದರೆ ಮಹಾಭಾರತದಲ್ಲಿ ಯುಧಿಷ್ಠಿರನು ಮಹಿಳೆಯರಿಗೆ ಶಾಪವನ್ನು ಕೊಟ್ಟಿದ್ದನು. ಅದೇನೆಂದರೆ, ಪ್ರತಿ ಮಹಿಳೆಯು ಯಾವುದೇ ವಿಷಯವನ್ನಾದರೂ ಸರಿ ತನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ಇರಲಾರಳು. ಯಾವುದೋ ಒಂದು ಸಮಯದಲ್ಲಿ ಆಕೆ ಈ ರಹಸ್ಯವನ್ನು ಯಾರಿಗಾದರೂ ಒಬ್ಬರಿಗೆ ಖಂಡಿತವಾಗಿಯೂ ಹೇಳುತ್ತಾಳೆ ಎಂದು. ನಂತರ ಪಶ್ಚಾತ್ತಾಪ ಪಡುತ್ತಾಳೆ ಕೂಡ. ಆದರೆ ಸ್ನೇಹಿತರೆ, ಕೆಲವೊಂದು ವಿಷಯಗಳಿವೆ, ಅವುಗಳನ್ನು ಈ ಕಾಲದಲ್ಲಿ ಮಹಿಳೆಯರು ತಮ್ಮ ಪತಿಯರಿಗೆ ಅಸಲು ತಿಳಿಯಪಡಿಸುವುದಿಲ್ಲ. ಹಾಗೆಯೇ ಅವರು ಈ ವಿಷಯಗಳ ಬಗ್ಗೆ ಚಿಕ್ಕ ಅನುಮಾನವೂ ಕೂಡ ಬರದ ಹಾಗೆ ಜಾಗ್ರತೆ ವಹಿಸುತ್ತಾರೆ. ಏಕೆಂದರೆ ಅವರು ಏನೆಂದು ಭಾವಿಸುತ್ತಾರೆಂದರೆ, ಈ ವಿಷಯಗಳ ಬಗೆಗಿನ ರಹಸ್ಯವು ತನ್ನ ಗಂಡನಿಗೆ ತಿಳಿದರೆ ಅದು ನಮ್ಮಿಬ್ಬರ ಮಧ್ಯೆ ದೂರವನ್ನು ಬೆಳೆಸುವ ಅವಕಾಶಗಳಿರುತ್ತವೆ, ಹಾಗೆಯೇ ಅವರ ವೈವಾಹಿಕ ಜೀವನವನ್ನು ಸಹ ಹಾಳು ಮಾಡುವ ಅವಕಾಶವಿರುತ್ತದೆ. ಸ್ನೇಹಿತರೆ, ಹಾಗಾದರೆ ಮಹಿಳೆಯರು ಯಾವ ಯಾವ ವಿಷಯಗಳನ್ನು ತನ್ನ ಗಂಡನಿಗೆ ತಿಳಿಯದ ಹಾಗೆ ಮುಚ್ಚಿಡುತ್ತಾರೆ ಎಂದು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಹಿಳೆಯರು ತನ್ನ ಗಂಡನಿಗೆ ಹೇಳದೆ ರಹಸ್ಯವಾಗಿಡುವ ಆ ಐದು ವಿಷಯಗಳೆಂದರೆ, ಮೊದಲನೆಯದಾಗಿ ಪೂರ್ವದ ಪ್ರೇಮ. ಸ್ನೇಹಿತರೆ, ಪುರುಷರ ಹಾಗೆ ಕೆಲವು ಹೆಣ್ಣು ಮಕ್ಕಳಿಗೂ ಕೂಡ ಮದುವೆಗೆ ಮುಂಚೆ ಒಂದು ಪ್ರೇಮ ಕಥೆ ಇರುತ್ತದೆ. ಆಕೆಯೂ ಕೂಡ ಯಾರಾದರೂ ಒಬ್ಬರನ್ನು ಇಷ್ಟಪಟ್ಟಿರುತ್ತಾಳೆ. ಆದರೆ ಯಾವ ಮಹಿಳೆಯೂ ಕೂಡ ಮದುವೆಯಾದ ನಂತರ ತನ್ನ ಪೂರ್ವದ ಪ್ರೇಮ ಕಥೆಯನ್ನು ತನ್ನ ಗಂಡನೊಂದಿಗೆ ಹೇಳುವುದಿಲ್ಲ. ಆಕೆಗೆ ಈ ವಿಷಯವನ್ನು ತನ್ನ ಗಂಡನ ಬಳಿ ಹಂಚಿಕೊಳ್ಳುವುದರಲ್ಲಿ ಭಯವಿದೆ. ಏಕೆಂದರೆ ಇದರಿಂದ ತಮ್ಮ ದಾಂಪತ್ಯ ಜೀವನದ ಅನ್ಯೋನ್ಯತೆ ಹಾಳಾಗುತ್ತದೆ ಮತ್ತು ಇಬ್ಬರ ಮಧ್ಯೆ ದೂರ ಹೆಚ್ಚಾಗುತ್ತದೆ, ಹಾಗೂ ತನ್ನ ಗಂಡ ಮೊದಲಿನ ಹಾಗೆ ನನ್ನನ್ನು ಗೌರವಿಸುವುದಿಲ್ಲ ಎಂದು ಭಯಪಡುತ್ತಾಳೆ ಆಕೆ. ಒಬ್ಬ ಗೌರವಾನ್ವಿತ ಸ್ತ್ರೀಗೆ ಗೌರವಕ್ಕಿಂತಲೂ ಮಿಗಿಲಾದುದು ಯಾವುದೂ ಇರುವುದಿಲ್ಲ. ಈ ಕಾರಣದಿಂದಲೇ ತನ್ನ ಭೂತಕಾಲವನ್ನು ಮರೆತು ಮುಂದಕ್ಕೆ ಸಾಗುತ್ತಾ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾಳೆ. ಆದರೆ ಯಾವುದೇ ಸ್ತ್ರೀಯಾಗಲಿ, ತಾನು ಮದುವೆಯಾದ ಬಳಿಕವೂ ಕೂಡ ತನ್ನ ಪೂರ್ವದ ಪ್ರೇಮವನ್ನು ಮುಂದುವರೆಸುತ್ತಿದ್ದರೆ ಆಕೆ ತನ್ನ ಹಾಗೂ ತನ್ನ ಗಂಡನ ಜೀವನವನ್ನು ತನ್ನ ಕೈಯಾರೆ ತಾನೇ ನಾಶ ಮಾಡಿಕೊಳ್ಳುತ್ತಾಳೆ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು. ಆದರೆ ಸ್ನೇಹಿತರೆ,
ಇಲ್ಲಿ ಗುರುತಿಸಬಹುದಾದ ವಿಷಯವೆಂದರೆ ಪ್ರತಿಯೊಬ್ಬರಿಗೂ ಕೂಡ ವಿವಾಹ ಪೂರ್ವ ಪ್ರೇಮ ಇದ್ದೇ ಇರುತ್ತದೆ ಅಂತೇನಿಲ್ಲ. ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ, ಕೇವಲ ಕೆಲವರಿಗೆ ಮಾತ್ರ ಅನ್ವಯಿಸುತ್ತದೆ. ಇನ್ನು ಎರಡನೆಯದು ಮನಸ್ಸಿಗೆ ಸಂಬಂಧಿಸಿದ್ದು. ಸ್ನೇಹಿತರೆ, ಮದುವೆಯ ನಂತರ ಗಂಡ ಹೆಂಡತಿಯರ ಮಧ್ಯೆ ಕೆಲವು ವಿಷಯಗಳಲ್ಲಿ ಏಕಾಭಿಪ್ರಾಯವೂ ಇರುವುದಿಲ್ಲ, ಜಗಳಗಳು ನಡೆಯುತ್ತಿರುತ್ತವೆ, ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ. ಇಂತಹ ಸಂದರ್ಭಗಳಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ತಪ್ಪದೇ ಸೋಲಲೇಬೇಕು. ಆ ಸಮಯದಲ್ಲಿ ಹೆಚ್ಚಾಗಿ ಹೆಂಡತಿಯರೇ ಗಂಡ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ತಲೆಬಾಗಬೇಕು. ಆಕೆಗೆ ಇಷ್ಟವಿಲ್ಲದಿದ್ದರೂ ಕೂಡ ಆ ಸಮಯದಲ್ಲಿ ಜಗಳಗಳೇಕೆ ಎಂಬ ಉದ್ದೇಶದಿಂದ ಮೇಲ್ನೋಟಕ್ಕೆ ಇಷ್ಟವಿದ್ದಂತೆ ವರ್ತಿಸುತ್ತಾರೆ. ತಮ್ಮ ಮನಸ್ಸಲ್ಲಿ ಇರುವುದನ್ನು ಗಂಡನ ಎದುರು ಹೇಳುವುದಿಲ್ಲ. ಆದರೆ ಇಲ್ಲಿ ಗಂಡನ ಕರ್ತವ್ಯವೇನೆಂದರೆ ತನ್ನ ಹೆಂಡತಿಯ ಮನಸ್ಸಲ್ಲಿರುವ ಕೋರಿಕೆ ಏನೆಂದು ತಿಳಿಯಬೇಕು ಮತ್ತು ಅವುಗಳಿಗೂ ಕೂಡ ಪ್ರಾಧಾನ್ಯತೆ ಕೊಡಬೇಕು. ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಇಬ್ಬರೂ ಸೇರಿ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ನಿರ್ಣಯಿಸಬೇಕು. ಇದರಿಂದ ಅವರಿಬ್ಬರ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮಾತು ಮಾತಿಗೂ ಹೆಂಡತಿಯನ್ನು ಚುಚ್ಚಿ ಮಾತಾಡಬಾರದು. ಹಾಗೆಯೇ ಆಕೆಯ ಮಾತಿಗೆ ಬೆಲೆ ಕೊಡದಿದ್ದರೆ ಆಕೆಯು ತನ್ನ ಗಂಡನಿಂದಲೇ ದುಃಖವನ್ನು ಅನುಭವಿಸುತ್ತಾಳೆ. ಹಾಗೆಯೇ ಇಂತಹ ಸಂದರ್ಭಗಳಲ್ಲಿ ಯಾರಾದರೂ ಮೂರನೇ ವ್ಯಕ್ತಿ ಅವರ ಜೀವನದೊಳಕ್ಕೆ ಪ್ರವೇಶ ಮಾಡುವ ಅವಕಾಶವೂ ಕೂಡ ಹೆಚ್ಚಾಗಿರುತ್ತದೆ. ಇನ್ನು ಮೂರನೆಯದು ಅನಾರೋಗ್ಯ. ಸ್ನೇಹಿತರೆ, ಬಹಳಷ್ಟು ಮಂದಿ ಮಹಿಳೆಯರು ಅವರ ಅನಾರೋಗ್ಯವನ್ನು ಅವರ ಗಂಡಂದಿರಿಗೆ ಹೇಳಲು ಇಷ್ಟಪಡುವುದಿಲ್ಲ. ಹೀಗೆ ಮಾಡುವುದಕ್ಕೆ ಕಾರಣವೆಂದರೆ ಆಕೆ ಏನೆಂದು ಆಲೋಚನೆ ಮಾಡುತ್ತಾಳೆಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಏಕೆ ತನ್ನ ಗಂಡನಿಗೆ ತೊಂದರೆ ಕೊಡಬೇಕು ಎಂದು. ನಮ್ಮ ಸಮಸ್ಯೆಗಳನ್ನು ಹೇಳುವುದರಿಂದ ತನ್ನ ಗಂಡ ಎಲ್ಲಿ ವಿಚಲಿತನಾಗುತ್ತಾನೋ ಎಂಬ ಭಾವನೆಯಿಂದ ತಿಳಿಸುವುದಿಲ್ಲ. ಅದು ಬಹಳ ತೀವ್ರವಾದ ಅನಾರೋಗ್ಯವಾದರೆ ಮಾತ್ರ ಹೇಳುವುದು, ಇಲ್ಲವಾದರೆ ಸಣ್ಣ ಪುಟ್ಟ ಆರೋಗ್ಯ ವಿಷಯವನ್ನು ಹೇಳುವುದಿಲ್ಲ. ಆತನ ಮೇಲೆ ಇರುವ ಗೌರವದಿಂದ ಆತನ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗಬಾರದು ಎಂದು ಹಾಗೆ ಮಾಡುತ್ತಾರೆ. ಆದರೆ ಇಲ್ಲಿ ಗಂಡನ ಕರ್ತವ್ಯವೆಂದರೆ ತನ್ನ ಹೆಂಡತಿಯ ಸಣ್ಣ ಪುಟ್ಟ ಆರೋಗ್ಯ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು, ಆಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ನೀವು ಮಾಡುವಂತಹ ಕೆಲಸದ ಒತ್ತಡವನ್ನು ಮನೆಯಲ್ಲಿ ಆಕೆಯ ಮೇಲೆ ತೋರಿಸಬಾರದು. ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಹೆಂಡತಿಯ ಮೇಲೆ ಕೋಪಿಸಿಕೊಳ್ಳಬಾರದು. ಇದರಿಂದ ನಿಮ್ಮಿಬ್ಬರ ಮಧ್ಯೆ ಇರುವ ಅನುಬಂಧವು ಹಾಳಾಗುವ ಅವಕಾಶಗಳು ಬಹಳಷ್ಟಿರುತ್ತವೆ. ಇನ್ನು ನಾಲ್ಕನೆಯದು ಹಣ. ಸ್ನೇಹಿತರೆ, ಇದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ. ಸಾಮಾನ್ಯವಾಗಿ ಮಹಿಳೆಯರೆಲ್ಲರೂ ಕೂಡ ಹಣದ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರುತ್ತಾರೆ. ಪ್ರತಿ ಹೆಂಡತಿಯ ಬಳಿಯೂ ಒಂದು ಚಿಕ್ಕದಾದ ಹೂಡಿಕೆ ಇದ್ದೇ ಇರುತ್ತದೆ. ಗಂಡನಿಗೆ ತಿಳಿಯದೆ ಮನೆಯಲ್ಲಿಯೇ ಸಣ್ಣ ಪುಟ್ಟ ಉಳಿತಾಯ ಮಾಡಿ ಅದನ್ನು ದೊಡ್ಡ ಮೊತ್ತವನ್ನಾಗಿ ಮಾಡುತ್ತಾರೆ. ಇದರಿಂದ ಚಿಕ್ಕ ಚಿಕ್ಕ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಹೊರತು ಹಣವನ್ನು ಸುಖಾಸುಮ್ಮನೆ ಖರ್ಚು ಮಾಡುವುದಿಲ್ಲ. ಹೀಗೆ ಉಳಿತಾಯ ಮಾಡಿದ್ದನ್ನು ಗಂಡನಿಗೆ ಅಸಲು ಹೇಳುವುದಿಲ್ಲ. ಏಕೆಂದರೆ ಭವಿಷ್ಯತ್ತಿನಲ್ಲಿ ಕೆಲವೊಂದು ಕಷ್ಟದ ಸಮಯದಲ್ಲಿ ಈ ಹಣದ ಅವಶ್ಯಕತೆ ಬರಬಹುದು ಎಂದು ಮುಂದಾಲೋಚನೆ ಮಾಡುತ್ತಾಳೆ ಹೆಣ್ಣು. ಆದರೆ ಅಂತಹ ಕಷ್ಟದ ಸಮಯದಲ್ಲಿ ಯೋಚನೆ ಮಾಡದೆ ಈ ಉಳಿತಾಯದ ಹಣವನ್ನು ತನ್ನ ಗಂಡನಿಗೆ ನೀಡುತ್ತಾಳೆ. ಆದ್ದರಿಂದ ಪುರುಷರು, ನಿಮಗೆ ತಿಳಿದು ತಿಳಿಯದ ಹಾಗೆ ಅವರ ಉಳಿತಾಯಕ್ಕೆ ಸಹಾಯ ಮಾಡಿ, ಮುಂದೊಂದು ದಿನ ಸಹಾಯವಾಗುತ್ತದೆ. ಇನ್ನು ಐದನೆಯದು ಸ್ನೇಹಿತರಿಗೆ ಹೇಳುವ ರಹಸ್ಯಗಳು. ಮಹಿಳೆಯರು ತಮ್ಮ ನಂಬಿಕಸ್ಥ ಸ್ನೇಹಿತರ ಬಳಿ ಎಲ್ಲಾ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ. ಸಂತೋಷದ ವಿಷಯಗಳನ್ನು ಮತ್ತು ದುಃಖದ ವಿಷಯಗಳನ್ನು, ಹಾಗೆಯೇ ಗಂಡನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಹೇಳಿಕೊಳ್ಳುತ್ತಾರೆ. ಆದರೆ ಗಂಡನ ಬಳಿ ಮಾತ್ರ ಹೀಗೆ ನನ್ನ ಸ್ನೇಹಿತರೊಂದಿಗೆ ಮಾತಾಡಿದ್ದೇನೆ ಎಂದು ಹೇಳಿಕೊಳ್ಳುವುದಿಲ್ಲ. ಆದರೆ ಹಾಗೆ ಮಾಡಬಾರದು. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವುದೇ ಬುದ್ಧಿವಂತ ಮಹಿಳೆಯಾಗಲಿ ತನ್ನ ಗಂಡನ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಯಾರಿಗೂ ಸಹ ಅಪ್ಪಿತಪ್ಪಿಯೂ ಹೇಳಬಾರದು. ಹೀಗೆ ಮಾಡಿದರೆ ಕೆಲವು ಮಂದಿ ದುಷ್ಟರು ನಿಮ್ಮ ಗಂಡನ ಬಳಿ ಹಣದ ವ್ಯವಹಾರಕ್ಕೆಂದು ಬಂದು ನಿಮ್ಮ ಸಂಸಾರದೊಳಗೆ ತಲೆ ಹಾಕುತ್ತಾರೆ. ಆ ಸಮಯದಲ್ಲಿ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಕೆಟ್ಟ ಪರಿಣಾಮಗಳಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದ್ದರಿಂದ ಜಾಗ್ರತೆಯಿಂದಿರಿ. ಹೆಣ್ಣು ಸಂಸಾರದ ಕಣ್ಣು, ಮಮತಾ ಮೂರ್ತಿ. ಹೆಣ್ಣು ಬಹಳ ಗೌರವದಿಂದ, ಜಾಗ್ರತೆಯಿಂದ ಮತ್ತು ಜಾಣ್ಮೆಯಿಂದ ತನ್ನ ಸಂಸಾರವನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು. ಲಕ್ಷ್ಮೀ ಸ್ವರೂಪವಾದ ಹೆಣ್ಣು ತನ್ನ ಸನ್ನಡತೆಯಿಂದ ತನ್ನ ಸಂಸಾರವನ್ನು ಸುಖ ಸಂತೋಷಗಳಿಂದ ಸ್ವರ್ಗಮಯವಾಗಿಸಿಕೊಳ್ಳಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.